ಮೇಷರಾಶಿಯವರಿಗೆ ಇಂದು ಸಹ ಕಾಳಸರ್ಪಯೋಗ, ಕ್ಷೇತ್ರದಲ್ಲಿ ಕಾಳಸರ್ಪಯೋಗ, ಗುರುಚಾಂಡಾಲ ಯೋಗ, ಕ್ಷೇತ್ರದಲ್ಲಿ ಕುರುಚಾಂಡಾಲ ಯೋಗ. ಕ್ಷೇತ್ರದಲ್ಲಿ ಅಂದರೆ ಒಂದು 30 ಅಂಶಗಳ ಅರ್ಥಾತ್ 30 ಡಿಗ್ರಿಗಳ ಸಮೂಹ ಒಂದು ರಾಶಿಯಲ್ಲಿ. ಆ ಸಮೂಹದಲ್ಲಿ ಗುರು ಮತ್ತು ರಾಹು ಒಟ್ಟು ಸೇರಿದಾಗ ಕ್ಷೇತ್ರದಲ್ಲಿ ಅರ್ಥಾತ್ ಮೇಷರಾಶಿಯಲ್ಲಿ ಗುರುಚಾಂಡಾಲ ಯೋಗವಾಗಿರತಕ್ಕಂತಹದ್ದು. ಆ ಯೋಗದಿಂದ ಜೀವನದಲ್ಲಿ ಹಲವು ರೀತಿಯಾದಂತಹ ನಷ್ಟವನ್ನು ಅನುಭವಿಸಬೇಕಾಗ್ತದೆ, ಜೀವನದಲ್ಲಿ ಕಷ್ಟವನ್ನು ಅನುಭವಿಸಬೇಕಾಗ್ತದೆ. ಮಕ್ಕಳಾದಿಯಾಗಿ ವಯೋವೃದ್ಧರವರೆಗೆ ರಾಹುದಶಾ ಕಾಲದಲ್ಲಿ ಅಥವಾ ಗುರುದಶಾ ಕಾಲದಲ್ಲಿ ಕಷ್ಟದ ಮೇಲೆ ಕಷ್ಟವನ್ನು ಅನುಭವಿಸಬೇಕಾಗ್ತದೆ. ಆ ದೋಷ ಪರಿಹಾರವನ್ನು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಶೃಂಗೇರಿಯಲ್ಲಿ. ತಾವೀಗ ನೋಡಿದ್ರಿ ಅಕ್ಷರಾಭ್ಯಾಸ ಮಾಡ್ತಾ ಇರುವಂತಹ ಸ್ಥಳ. ಅದೇ ರೀತಿಯಲ್ಲಿ ಅಲ್ಲೇ ಪಕ್ಕದಲ್ಲೇ ದಿಂಡಿ ಉತ್ಸವಾದಿಗಳನ್ನು ಮಾಡಿಕೊಳ್ಳುವುದರಿಂದ ಗುರುಚಾಂಡಾಲ ದೋಷವೇ ಪರಿಹಾರವಾಗಿ ಹೋಗ್ತದೆ. ಜೀವನದಲ್ಲಿ ಮತ್ತೆ ಮತ್ತೆ ಮಾಡಿಸುವಂತಹದ್ದಲ್ಲ, ಒಂದು ಸಾರಿ ಮಾಡಿಸಿಕೊಂಡ್ರೆ ಸಾಕು, ಆಗ ದೋಷದಿಂದ ಮುಕ್ತರಾಗ್ತೀರಿ. ದೋಷದಿಂದ ಬರತಕ್ಕಂತಹ ಪೀಡೆಗಳನ್ನೆಲ್ಲವನ್ನೂ ಪರಿಹಾರ ಮಾಡಿಕೊಳ್ಳಿಕ್ಕೆ ಶಕ್ಯತೆ ಇರತಕ್ಕಂತಹದ್ದು ಶೃಂಗೇರಿಯಲ್ಲಿ. ನೋಡಿ, ಗುರು ನಿಮ್ಮ ರಾಶಿಗೆ ಬಂದಾಗ ಏನು ಮಾಡ್ತಾನೆ, ಸಾಧಾರಣವಾಗಿ ಉದ್ಯೋಗವನ್ನು ಬದಲಾಯಿಸ್ತಾನೆ. ಪ್ರಮೋಷನ್ ಅಲ್ಲ, ಉದ್ಯೋಗ ಬದಲಾವಣೆ ಆಗುವ ಸಾಧ್ಯತೆ. ಪ್ರಮೋಷನ್ ಸಿಕ್ಕಿ ಬದಲಾವಣೆ ಆಗುವುದು ಬೇರೆ, ಆದರೆ ಉದ್ಯೋಗ ಇದ್ದ ಉದ್ಯೋಗ ಬದಲಾವಣೆ ಅಥವಾ ಉದ್ಯೋಗದಿಂದ ಹಿನ್ನಡೆ, ಬೇಡ ಉದ್ಯೋಗ ಅಂತ ಉದ್ಯೋಗದಿಂದ ಹಿಂದೆ ಸರಿಯೋದು, ಈ ರೀತಿಯಲ್ಲಿ ಮಾಡಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ಆ ದೋಷ ಪರಿಹಾರಕ್ಕಾಗಿ ಗುರುಚಾಂಡಾಲ ಶಾಂತಿಯನ್ನು ಮಾಡಿಸಿಕೊಳ್ಳಬೇಕು. ಹಣಕಾಸು ಅಷ್ಟೇ, ಲಕ್ಷ್ಮಿ ಎದುರಿಗೆ ಬಂದವಳು ಸರಿದು ಹೋಗ್ತಾಳೆ. ನಿಮಗೆ ಕೈಗೇನು ಲಕ್ಷ್ಮಿಯಿಂದ ಸಿಗಬೇಕು ಹಣ, ಅಷ್ಟೊತ್ತಿಗೆ ಅದು ಬೇರೆಯವರ ಪಾಲಾಗಿ ಹೋಗ್ತದೆ. ಅದು ಗುರುಚಾಂಡಾಲ ದೋಷದಿಂದ ಕೈಯಲ್ಲಿ ಹಣ ಬಂದಿದೆ, ಆ ಹಣ ಕೈ ತಪ್ಪಿ ಹೋಗ್ತದೆ, ಸೋರಿ ಹೋಗ್ತದೆ. ಅದು ಗುರುಚಾಂಡಾಲ ದೋಷದಿಂದ ಪರಿಹಾರ ದಿಂಡಿ ಉತ್ಸವ ಮಾಡಿಸಿಕೊಳ್ಳಿ, ಅನುಕೂಲವಾಗುತ್ತೆ ಶಾರದಾಂಬೆಯ ಸನ್ನಿಧಾನದಲ್ಲಿ. ಮೇಷರಾಶಿಯವರು, ವೃಷಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ, ಶೂನ್ಯ ರಾಶಿಯಾಗಿದೆ. ಆದರೆ ನಿಮ್ಮ ರಾಶ್ಯಾಧಿಪತಿ ಕೋಟಿ ಕೋಟಿ ದೋಷ ಇದ್ದರೂ ಪರಿಹಾರ ಮಾಡುವಂತಹ ಶುಕ್ರನು ಶತ್ರುವಿನ ಮನೆಯನ್ನು ಸೇರಿದ್ದಾನೆ, ಕುಜನ ಒಟ್ಟಿಗಿದ್ದಾನೆ, ಸಪ್ತಮಾಧಿಪತಿಯ ಒಟ್ಟಿಗೆ. ಹೀಗಿರುವಾಗ ಎಷ್ಟೇ ಸಂಪತ್ತಿದ್ದರೂ ಸಹಿತವಾಗಿ ಗಂಡ ಹೆಂಡತಿಯರಲ್ಲಿ ಪ್ರೀತಿ ವಿಶ್ವಾಸಗಳು ಇಲ್ಲದಿದ್ದಲ್ಲಿ ಎಲ್ಲವೂ ಗೌಣವಾಗಿ ಹೋಗ್ತದೆ, ಯಾವುದೂ ಬೇಕು ಅಂತ ಅನಿಸೋದಿಲ್ಲ, ನಶ್ವರವಾಗಿ ಹೋಗುವ ಸಾಧ್ಯತೆ ಇರತಕ್ಕಂಥದ್ದು. ಗಂಡನಿಗೆ ಹೆಂಡತಿ ಬೇಡ, ಹೆಂಡತಿಗೆ ಗಂಡ ಬೇಡ, ಗಂಡ ಹೆಂಡತಿಯರಿಗೆ ಸಂಪತ್ತು ಬೇಡ, ಈ ರೀತಿಯಲ್ಲಿ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ಅಥವಾ ಸಂತಾನ ಬೇಡ ಅನ್ನುವಂತಹ ಭಾವನೆ ಉಂಟಾಗ್ತದೆ. ದೋಷ ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಸಂತಾನಕ್ಕಾದರೆ ಸಂತಾನ ಗೋಪಾಲ ಕೃಷ್ಣ ಉದ್ಧಾರವನ್ನು ಮಾಡಿಕೊಳ್ಳಬೇಕು. ಅದೇ ನಿಮ್ಮ ಐಶ್ವರ್ಯಕ್ಕಾದರೆ ಅಥವಾ ನಿಮ್ಮ ಪ್ರೀತಿ ವಿಶ್ವಾಸಕ್ಕಾದರೆ ಐಕ್ಯಮತ್ಯ ಜಪ ಹೋಮಾದಿಗಳನ್ನು ಮಾಡಿಸಿಕೊಳ್ಳುವುದರಿಂದ ಹೊಂದಾಣಿಕೆ ಪ್ರೀತಿ ವಿಶ್ವಾಸಗಳು ಬೆಳಕೊಂಡು ಹೋಗ್ತದೆ, ಅನುಕೂಲವಾಗುತ್ತೆ ವೃಷಭ ರಾಶಿಯವರಿಗೆ ಇಂದಿನ ದಿವಸ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶ್ಯಾಧಿಪತಿ ಧನಸ್ಥಾನದಲ್ಲಿದ್ದಾನೆ, ಧನಾಧಿಪತಿಯ ಒಟ್ಟಿಗಿದ್ದಾನೆ, ಇವನು ಶತ್ರುವಿನ ಒಟ್ಟಿಗೆ ಇದ್ದಾನೆ. ಅರ್ಧ ಫಲ, ಶತ್ರುವಿನ ಒಟ್ಟಿಗೆ ಸೇರಿದಾಗ ಪೂರ್ಣ ಫಲವನ್ನು ಕೊಡೋದಿಲ್ಲ, ಕೊಡಬೇಕು ಅಳುವ ಮನಸ್ಸಿದ್ರೂ ಸಹಿತವಾಗಿ ಕೊಡೋದಿಲ್ಲ, ಸಾಕಷ್ಟು ತೊಂದರೆಯನ್ನು ಅನುಭವಿಸಬೇಕಾಗ್ತದೆ. ವಿಕ್ರಮಾಧಿಪತಿ ಅಂತಹ ರವಿಯ ಒಟ್ಟಿಗಿದ್ದಾನೆ ನಿಮ್ಮ ರಾಶ್ಯಾಧಿಪತಿ. ನಿಪುಣ ಯೋಗವಾಗಿರ್ತಕ್ಕಂಥದ್ದು, ಬುಧಾದಿತ್ಯ ಯೋಗವೇ ನಿಪುಣ ಯೋಗ, ಆದರೂ ಸಹಿತವಾಗಿ ಫಲ ಸರಿಯಾಗಿ ಸಿಗುವುದಿಲ್ಲ, ಕೆಟ್ಟ ಫಲ ಸಿಗಬಹುದು. ಕೆಟ್ಟ ಫಲ ಆದರೆ ಬೇಗ ಬಂದುಬಿಡ್ತದೆ, ಒಳ್ಳೆಯ ಫಲಗಳು ನಿಧಾನವಾಗಿ ಬರುವಂತಹದ್ದು, ಆದರೆ ಅದು ನಿರಂತರವಾಗಿರ್ತದೆ. ಕೆಟ್ಟ ಫಲಗಳು ಬೇಗನೆ ಬರ್ತದೆ, ಬಹಳ ಕಾಲ ಇರುವುದಿಲ್ಲ, ಸ್ವಲ್ಪ ಕಾಲದಲ್ಲಿ ಅದು ನಶಿಸಿ ಹೋಗ್ತದೆ. ಮಿಥುನ ರಾಶಿಯವರಿಗೆ ಈಗಾಗಿದ್ದು ಹಾಗೆ ನಿಮ್ಮ ರಾಶ್ಯಾಧಿಪತಿ ದ್ವಿತೀಯದಲ್ಲಿ ಇದ್ದದ್ರಿಂದ ಸ್ವಲ್ಪ ಸಮಯ ಕೆಟ್ಟ ಫಲವನ್ನು ಅನುಭವಿಸಬೇಕಾದಂತಹ ಸಂದರ್ಭ. ಭಾಗ್ಯದಲ್ಲಿ ಶನಿ ಬೇರೆ,
ಲಾಭದಲ್ಲಿ ಗುರು ಇದ್ರು ರಾಹುವಿನ ಜೊತೆಯಲ್ಲಿ ಬರಬೇಕಾದ್ದೆಲ್ಲ ಬರಬೇಕು, ಆದರೆ ಬರಲಿಕ್ಕೆ ಆಸ್ಪದ ಇಲ್ಲ. ದೋಷ ಪರಿಹಾರಕ್ಕಾಗಿ ವಿಷ್ಣು ಸಹಸ್ರನಾಮವನ್ನು ನಿರಂತರವಾಗಿ ಓದ್ತಾ ಇರಿ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ. ಇನ್ನು ಮಧ್ಯರಾತ್ರಿ ಎಚ್ಚರ ಆಯಿತು ಅಂದ್ರೆ ಮಧ್ಯರಾತ್ರಿಯು ವಿಷ್ಣು ಸಹಸ್ರನಾಮ, ಮತ್ತೆ ನಿದ್ದೆ ಬರೋದಿಲ್ಲ, ಇಲ್ಲಾಂದ್ರೆ ಮತ್ತೆ ವಿಷ್ಣು ಸಹಸ್ರನಾಮ ಓದಿದ್ರೆ ಮತ್ತೆ ಒಳ್ಳೆ ನಿದ್ದೆ ಬರ್ತೀವಿ. ಈ ರೀತಿಯಲ್ಲಿ ಮಾಡಿಕೊಳ್ಳಬೇಕಾದಂತಹ ಸಂದರ್ಭ ಇದೆ, ಮಾಡಿಕೊಳ್ಳಿ, ಅನುಕೂಲವಾಗುತ್ತೆ, ಶುಭವಾಗುತ್ತೆ. ಮಿಥುನ ರಾಶಿಯವರಿಗೆ, ಕರ್ಕಾಟಕ ರಾಶಿಯಲ್ಲಿ ಆಶ್ಲೇಷ ನಕ್ಷತ್ರದಲ್ಲಿ ಚಂದ್ರ ಇದ್ದಾನೆ. ಇವತ್ತಿನ ದಿವಸ ಗುರುವಾರವಾಗಿದೆ, ಒಳ್ಳೆಯ ಶುಭದ ದಿವಸ ನೋಡಿ. ಸಾಧಾರಣವಾಗಿ ಆಶ್ಲೇಷ ನಕ್ಷತ್ರ ಜನರ ಶಾಂತಿಯನ್ನು ಮಾಡಿಕೊಳ್ಳುವವರಿಗೆ, ಅಥವಾ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದ್ದರಿಂದ ಅಥವಾ ಆಶ್ಲೇಷ ನಕ್ಷತ್ರವಾದ್ದರಿಂದ ಆಶ್ಲೇಷ ಬಲಿ ಇತ್ಯಾದಿಗಳನ್ನು ಮಾಡಿಕೊಳ್ಳುವವರಿಗೆ, ಸರ್ಪ ಸಂಸ್ಕಾರಾದಿಗಳನ್ನು ಮಾಡಿಕೊಳ್ಳುವವರಿಗೆಲ್ಲ ಅನುಕೂಲದ ದಿವಸವಾಗಿರತಕ್ಕಂಥದ್ದು. ನಿಮ್ಮ ರಾಶಿಗೆ ರವಿ ಇದ್ದಾನೆ, ಧನಾಧಿಪತಿಯಾದಂತಹ ರವಿ. ಕತ್ತಲೆಯಲ್ಲಿರುವವರಿಗೆ ಬೆಳಕು ಬಂದ ಹಾಗೆ, ಬೆಳಕನ್ನು ಅಪೇಕ್ಷಿಸುವವರಿಗೆ ಬೆಳಕು ಬಂದ ಹಾಗೆ, ಬೆಳಕೇ ಬೇಡ ಅಂದಾಗ ರವಿಯೂ ಸಹಿತವಾಗಿ ಕತ್ತಲೆಯನ್ನೂ ಮಾಡಬಲ್ಲ. ಅರ್ಥಾತ್ ಕಣ್ಣು ಮಂಜಾದ್ರೆ ನಿಮಗೆ ಎಲ್ಲವೂ ಕತ್ತಲೆ ಅಲ್ವೇ. ಕಣ್ಣಿನ ಅಧಿಪತಿಯಾಗಿರತಕ್ಕಂತಹ ಸೂರ್ಯ ಭಗವಂತ ಕಣ್ಣು ಮುಚ್ಚಿದ ಅಂದ್ರೆ ನಿಮ್ಮ ಕಣ್ಣು ಮುಚ್ಚೋಗ್ತದೆ. ಆದ್ದರಿಂದ ಸ್ವಲ್ಪ ಜಾಗ್ರತೆಯಾಗಿರಬೇಕು, ಅಕ್ಷಿಭ್ಯಾಂ ಸೂಕ್ತವನ್ನು ಪಠನ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ಅಕ್ಷಿ ಅಂದರೆ ಕಣ್ಣು, ಕುಕ್ಷಿ ಅಂದರೆ ಹೊಟ್ಟೆ. ಆದ್ದರಿಂದ ಅಕ್ಷಿಭ್ಯಾಂ ಎರಡು, ಕುಕ್ಷಿಭ್ಯಾಂ ಇಲ್ಲ, ಕುಕ್ಷಿ ಒಂದೇ, ಹೊಟ್ಟೆ ಇರೋದು ಒಂದೇ ಅಲ್ವಾ. ಆದ್ದರಿಂದ ಅಕ್ಷಿಭ್ಯಾಂ ಎರಡು ಕಣ್ಣುಗಳು ಸಹಿತವಾಗಿ ನಮಗೆ ಸ್ಪಷ್ಟವಾಗಿ ಗೋಚರ ಆಗಬೇಕು. ನಮ್ಮ ಜೀವಿತ ಕಾಲದವರೆಗೂ ಕಣ್ಣು ಪ್ರಖರವಾದಂತಹ ಕಿರಣವನ್ನು ಕೊಡಬೇಕು ಅನ್ನುವಂತಹ ದೃಷ್ಟಿಯಿಂದ ಅಕ್ಷಿಭ್ಯಾಂ ಸೂಕ್ತವನ್ನು ಪಠನ ಮಾಡಿಕೊಳ್ಳುವುದರಿಂದ ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರವಾಗ್ತದೆ, ಪ್ರಪಂಚವನ್ನೇ ನೋಡಬಹುದು ಕಣ್ಣಿದ್ರೆ ಅಲ್ವಾ. ಆದ್ದರಿಂದ ಕರ್ಕಾಟಕ ರಾಶಿಯವರೆಗೆ ಇವತ್ತಿನ ದಿವಸ ಸೂರ್ಯ ಭಗವಂತನ ಅನುಗ್ರಹವನ್ನು ಪಡ್ಕೊಳ್ಳಿ, ಅನುಕೂಲವಾಗ್ತದೆ, ಶುಭವಾಗುತ್ತೆ ಇಂದಿನ ದಿವಸ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶುಕ್ರ ಇದ್ದಾನೆ, ಕೋಟಿ ದೋಷವನ್ನು ಪರಿಹಾರ ಮಾಡುವವನು. ಆದರೆ ಕುಜನ ಒಟ್ಟಿಗಿದ್ದದ್ದರಿಂದ ಕುಬುದ್ಧಿಯಿಂದ ಹಲವು ತೊಂದರೆಗಳು ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕುತ್ಸಿತ ಮನೋಭಾವನೆ ಅಥವಾ ಸ್ವಯಂ ತಾನಾಗಿಯೇ ಮಾಡಿಕೊಳ್ಳುವಂತಹ ಕೆಲಸ ಕಾರ್ಯಗಳಿಂದ ಸಾಕಷ್ಟು ನಷ್ಟ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನಾಲ್ಕನೇ ಮನೆಯ ಕುಜ, ಮನೆಯ ಸ್ಥಾನಾಧಿಪತಿಯಾದಂತಹ ಕುಜನು ನಿಮ್ಮ ರಾಶಿಗೆ ಬಂದದ್ದರಿಂದ ರಾಶಿಯಲ್ಲಿ ನಿಮಗೆ ಲೋಪ ಉಂಟಾಗುವಂತಹ ಸಾಧ್ಯತೆ, ಕೆಲಸ ಕಾರ್ಯಗಳು ಸಾಕಷ್ಟು ಆಗಬೇಕಾದ್ದು ಆಗೋದಿಲ್ಲ, ನಷ್ಟ ಆಗಿ ಹೋಗುವಂತಹ ಸಂದರ್ಭ ಇರತಕ್ಕದ್ದಾಗಿದೆ. ಇದ್ದಿರುವಂತಹ ಮನೆಯೂ ಸಹಿತವಾಗಿ ಮುರಿದು ಬಿದ್ದು ಹೋಗುವಂತಹ ಸಾಧ್ಯತೆ ಇರತಕ್ಕದ್ದಾಗಿದೆ. ಈ ದೋಷದಿಂದ ಪರಿಹಾರಾರ್ಥವಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದೇನು ಆಗಿದ್ರೆ ಶನಿಯ ದೃಷ್ಟಿ ಇದ್ದದ್ದರಿಂದ ಜೀರ್ಣಂ ಸಂಸ್ಕೃತಂ, ಹಳೆಯದನ್ನು ಹೊಸತಾಗಿ ಮಾಡಿಕೊಳ್ಳಿ, ಪರಿವರ್ತನೆಯನ್ನು ಮಾಡಿಕೊಳ್ಳಿ, ಆಗ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ದೋಷ ಪರಿಹಾರವನ್ನು ಮಾಡಿಕೊಳ್ಳಿ, ಆಗ ಶುಕ್ರನೂ ಸಹಿತವಾಗಿ ಫಲವನ್ನು ಕೊಡುವಂತಹ ಸಾಧ್ಯತೆ ಇದೆ. ಶುಕ್ರನಿಂದ ಸಾಕಷ್ಟು ಲಾಭ ಇದೆ, ಶುಕ್ರನಿಂದ ನೆಮ್ಮದಿ ಇದೆ, ಶುಕ್ರನಿಂದಲೇ ಸಂಪತ್ತು ಬರುವಂತಹ ಸಾಧ್ಯತೆ ಇದೆ. ಸಿಂಹರಾಶಿಯವರಿಗೆ ಪರಿಹಾರಕ್ಕಾಗಿ ಅನ್ನಪೂರ್ಣೇಶ್ವರಿ ಆರಾಧನೆ, ಗುರುವಿನ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಭಾಗ್ಯದ ಗುರು, ಗುರುವಿನ ಆರಾಧನೆಯಿಂದ ಕ್ಷೇಮವಾಗ್ತದೆ, ಮಾಡಿಕೊಳ್ಳಿ ಸಿಂಹರಾಶಿಯವರು ಇಂದಿನ ದಿವಸ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಮಾಂದಿ ಉದಯವಾಗಿರತಕ್ಕಂಥದ್ದು, ಮಂದ ಬುದ್ಧಿ. ಮಾಂದಿ ಏನು ಮಾಡ್ತಾನೆ, ಮಂದನ ಮಗನಾಗಿರ್ತಕ್ಕಂತಹ ಮಾಂದಿ, ಅವನಿಗೆ ಮತ್ತೊಂದು ಹೆಸರು ಗುಳಿಕ. ಅವನಿಗೆ ಶಾಂತಿಯನ್ನು ಮಾಡಿದಾಗ ಅವನು ನಮಗೆ ಮಂದತ್ವವನ್ನು ಕೊಡೋದಿಲ್ಲ, ಇಲ್ಲದಿದ್ದಲ್ಲಿ ನಮಗೆ ಮಂದತ್ವವನ್ನು ಕೊಡ್ತಾನೆ. ವಾಕ್ ಚತುರತೆಯನ್ನು ಕೊಡುವುದಿಲ್ಲ, ವಾಗ್ವಿಹೀನನ್ನಾಗಿ ಮಾಡ್ತಾನೆ. ಜೊತೆಯಲ್ಲಿ ವಿಶೇಷವಾಗಿ ರೂಪವನ್ನು ಕೊಡುವುದಿಲ್ಲ, ಕುರೂಪವನ್ನು ಕೊಡ್ತಾನೆ. ಸುಖವನ್ನು ಕೊಡೋದಿಲ್ಲ, ದುಃಖವನ್ನು ಕೊಡ್ತಾ ಹೋಗ್ತಾನೆ. ಶುಭವನ್ನು ಕೊಡೋದಿಲ್ಲ, ಅಶುಭವನ್ನು ಕೊಡ್ತಾನೆ. ನಿಮಗೆ ಉಪಕಾರವನ್ನು ಮಾಡೋದಿಲ್ಲ, ಪ್ರತೀಕಾರವನ್ನು ಮಾಡ್ತಾ ಹೋಗ್ತಾನೆ. ಆದ್ದರಿಂದ ಸ್ವಲ್ಪ ಜಾಗ್ರತೆಯಾಗಿರಿ ಕನ್ಯಾ ರಾಶಿಯವರು ಇಂದಿನ ದಿವಸ. ದೋಷ ಪರಿಹಾರಕ್ಕಾಗಿ ಸಾಧ್ಯವಾದಷ್ಟು ಮನಸ್ಸನ್ನು ಹತೋಟಿಯಲ್ಲಿಟ್ಕೊಳ್ಳಿ, ಮನೋನಿಗ್ರಹಿಯಾಗಿ, ಆಗ ನಿಮ್ಮ ಕೆಲಸ ಕಾರ್ಯಗಳು
ಸುಲಭವಾಗಬಹುದು. ಮೌನಿಯಾಗಿ ಮೌನಾಚರಣೆಯನ್ನು ಮಾಡುವುದರಿಂದ ಯಾವುದೇ ರೀತಿಯಂತಹ ತೊಂದರೆ ಇಲ್ಲ. ವಾಚಾಳಿತನವನ್ನು ಮಾಡಿದ್ರಿ ಅಂದರೆ ಅಪಾಯ ಕಟ್ಟಿಟ್ಟದ್ದೇ. ದೋಷಕ್ಕೆ ಪರಿಹಾರ ಮಾಡಿಕೊಳ್ಳಿ, ಶುಭವಾಗುತ್ತೆ ಕನ್ಯಾ ರಾಶಿಯವರು ಇಂದಿನ ದಿವಸ.